ರಾಯಚೂರು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಸಂಘ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸಲಾಯಿತು। ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿ ಪಾಂಡ್ವೆ ರಾಹುಲ್ ತುಕಾರಾಂ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ದುರ್ಗೇಶ್ ಉದ್ಘಾಟಿಸಿದರು। ನಂತರ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ದುರ್ಗೇಶ್ ಅವರು ಹಿರಿಯ ನಾಗರಿಕರು ನಮ್ಮ ಸಮಾಜದ ಆಧಾರ ಸ್ತಂಭಗಳಾಗಿದ್ದಾರೆ ಅವರ ಅನುಭವ ಮತ್ತು ಮಾರ್ಗದರ್ಶನ ನಮಗೆ ಅಪಾರವಾದ ಮೌಲ್ಯವನ್ನು ನೀಡುತ್ತದೆ ಅವರನ್ನು ಗೌರವಿಸುವುದು ಮತ್ತು ಅವರಿಗೆ ಸಹಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು। ಮಕ್ಕಳು ಮರಿಮಮ್ಮ ಮಕ್ಕಳು ಎಲ್ಲರೂ ಇರ್ತಾರೆ ಸರಿಯಾದ ಸ್ಥಿತಿಯಲ್ಲಿ ಅವರು ನೋಡಿಕೊಳ್ಳಬೇಕಾಗಿದೆ ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಆ ನಮ್ಮ ಮುಪ್ಪಾವಸ್ಥೆ ಇರತಕ್ಕಂಥ ವ್ಯಕ್ತಿಯನ್ನು ಕರಿತೀವಿ ನಾವು ಹಾಲದ ಮರತೆ ಏನು ಕರಿತೀವಲ್ಲ ಬಹಳ ದೊಡ್ಡದಾಗಿ ಅವ್ರನ್ನೆಲ್ಲ ಬೆಳೆಸಿ ಉಳಿದವರಿಗೆಲ್ಲ ನೆರಳನ್ನು ಕೊಡುತ್ತೆ ಎಲ್ಲ ಪ್ರಾಣಿಗಳಿಗೂ ನೆರಳು ಕೊಡುತ್ತದೆ ಒಂದು ಪಕ್ಷಿಗಳಿಗೂ ನೆರಳು ಕೊಡುತ್ತದೆ ಪ್ರಾಣಿಗಳಿಗೂ ನೆರಳು ಕೊಡುತ್ತದೆ ಅಲ್ಲ ಹಾಲದ ಮರ ಆ ರೀತಿ ಇರುವಾಗ ನಾವು ನೋಡಿಕೊಳ್ಳುವಂಥ ಜವಾಬ್ದಾರಿ ಹಿರಿಯ ಮಕ್ಕಳು ಸಣ್ಣ ಮಕ್ಕಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಯಾವ ರೀತಿಯ ರೀತಿ ನೋಡಿಕೊಳ್ಬೇಕಾಗುತ್ತೆ। ನ್ಯಾಯವಾದಿ ಕೆ ದೇವಣ್ಣ ನಾಯಕ್ ಮಾತನಾಡಿ ಹಿರಿಯರನ್ನ ರುದ್ರಾಶ್ರಮಕ್ಕೆ ಸೇರಿಸುವುದು ಅವರ ಮನಸ್ಸಿಗೆ ಅಪಾರ ನೋವನ್ನು ಉಂಟು ಮಾಡುತ್ತದೆ ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಅವರು ಪಾಲನೆ ಮಾಡಿದಂತೆ ನಾವು ಕೂಡ ಅವರನ್ನ ಗೌರವದಿಂದ ನೋಡಿಕೊಳ್ಳಬೇಕೆಂದು ಹೇಳಿದರು। ಯಾವು ಬಂತು ಭೂತ ಬಂತು ಅಂತ ನಮ್ಮನ್ನೆಲ್ಲ ಗೆಳೆಸಿ ಸಾಕಷ್ಟು ಸಲ್ಲಿ ಒಂದು ನಿರ್ಧಾರಕ್ಕೆ ತಂದಿರ್ತಾರೆ ಒಂದು ನಮ್ಮನ್ನು ಮೂರ್ತಿಯನ್ನಾಗಿ ಮಾಡಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಸುಖವನ್ನು ನೋಡಿ ಸಂತೋಷಪಡ್ತಕ್ಕಂಥ ಈ ವೃದ್ಧಾಪರು ಯಜಮಾನ್ರನ್ನು ತಾವೇನು ಹುತಾತ್ಮ ಕಳಿಸ್ಕೊಟ್ಟಿರಲ್ಲ ನನಗೆ ದುಃಖ ಅನಿಸ್ತದೆ। ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಮಹಿಬೂಬಿ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳಾದ ಶರಣಪ್ಪ ಪಾಟೀಲ್ ಎಂಎನ್ ಚೇತನ್ ಕುಮಾರ್ ನಾಗರಾಜ್ ಮೇಕಾ ಶೇಖ್ ಅಸರತ್ ಮಹಾದೇವಪ್ಪ ಯಗ್ನೂರು ಸೇರಿದಂತೆ ನೂರಾರು ಹಿರಿಯ ನಾಗರಿಕರು ಅವರ ಕುಟುಂಬಸ್ಥರು ಇದ್ದರು।